ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ನಿರುದ್ಯೋಗ ಯುವಕರಿಗೆ ಹಾಗೂ ಯುವತಿಯರಿಗೆ ಇದೊಂದು ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಯಾಕೆ ನಿರುದ್ಯೋಗಿಗಳಿಗೆ ಇದೊಂದು ಗುಡ್ ನ್ಯೂಸ್ ನೋಡ್ತಿರ್ಬೋದು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಮುಖಾಂತರ ನಿರುದ್ಯೋಗ ಯುವಕರಿಗೆ ಹಾಗೂ ಯುವತಿಯರಿಗೆ ಉಚಿತ ಚಾಲನಾ ತರಬೇತಿಯನ್ನ ನೀಡೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನ ಆಹಿಸಲಾಗಿದೆ ಅಂದ್ರೆ ಆಸಕ್ತ ನಿರುದ್ಯೋಗ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಈ ಒಂದು ಉಚಿತ ಚಾಲನಾ ತರಬೇತಿಯನ್ನ ಪಡಿಬೇಕಾದ್ರೆ ಆನ್ಲೈನ್ನಲ್ಲಿ ನೀವು ಈಗ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಪಡಿಬೋದು ಅಂದರೆ ಅಂದ್ರೆ ಇಲ್ಲಿ ಉಚಿತ ಚಾಲನಾ ತರಬೇತಿ ಅನ್ನೋದೇನಿರುತ್ತೆ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಅಂದ್ರೆ ಇಲ್ಲಿ ಎರಡು ರೀತಿಯ ಒಂದು ಉಚಿತ ಚಾಲನಾ ತರಬೇತಿಯನ್ನು ನೀಡಲಾಗುತ್ತೆ ಒಂದು ಭಾರಿ ವಾಹನ ಚಾಲನಾ ತರಬೇತಿ ಮತ್ತು ಎರಡು ಲಘು ವಾಹನ ಚಾಲನಾ ತರಬೇತಿ ಅಂದ್ರೆ ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಮತ್ತೆ ಏನು ಹೆವಿ ಪ್ಯಾಸೆಂಜರ್ ವೆಹಿಕಲ್ ಡ್ರೈವಿಂಗ್ ಅನ್ನ ಇಲ್ಲಿ ಎರಡು ರೀತಿಯ ಒಂದು ಉಚಿತ ಚಾಲನಾ ತರಬೇತಿಯನ್ನು ನೀಡಲಾಗುತ್ತೆ ಹಾಗಾದರೆ ಆಸಕ್ತ ನಿರುದ್ಯೋಗ ಯುವತಿಯ ಯುವಕರಾಗಿರ್ಬೋದು ಮತ್ತು ಯುವತಿಯರಾಗಿರ್ಬೋದು ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಈ ಒಂದು ಒಂದು ಉಚಿತ ಚಾಲನಾ ತರಬೇತಿಯನ್ನು ಪಡಿಬೇಕಾದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಅರ್ಹತೆಗಳನ್ನು ಅಥವಾ ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಮತ್ತು ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಅರ್ಜಿ ಸಲ್ಲಿಸುವಂಥ ಪ್ರೋಸೆಸ್ ಅಂದರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಿರುದ್ಯೋಗ ಯುವಕರು ಹಾಗೂ ಯುವತಿಯರು ಈ ಒಂದು ಉಚಿತ ಚಾಲನಾ ತರಬೇತಿಯನ್ನು ಪಡಿಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣದಂತ ಮಾಹಿತಿಯನ್ನ ಡೀಟೇಲ್ಸ್ನ ಇಲ್ಲಿ ಕೊಡಲಾಗಿದೆ ಅಂದರೆ ಇಲ್ಲಿ ನಿಮಗೆ ಏನು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಮುಖಾಂತರ ಉಚಿತ ಚಾಲನಾ ತರಬೇತಿಯನ್ನ ಎಲ್ಲಿ ನೀಡಲಾಗುತ್ತೆಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಅಗ್ರಬೊಮ್ಮನಹಳ್ಳಿ ಮಾಲ್ವಿಯಲ್ಲಿ ಉಚಿತವಾದಂಥ ಈ ಒಂದು ಚಾಲನಾ ತರಬೇತಿಯನ್ನ ನೀಡಲಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಉಚಿತವಾದಂತಹ ರೂಮಿನ ವ್ಯವಸ್ಥೆ ಇರುತ್ತೆ ಮತ್ತೆ ಮೂವತ್ತು ದಿನಗಳ ಕಾಲ ಅವಧಿಯಲ್ಲಿ ನಿಮಗೆ ಈ ಒಂದು ಉಚಿತ ಚಾಲನಾ ತರಬೇತಿಯನ್ನ ನೀಡಲಾಗುತ್ತೆ ಅಂದ್ರೆ ಈ ಒಂದು ಉಚಿತ ಚಾಲನಾ ತರಬೇತಿಯಲ್ಲಿ ಎರಡು ರೀತಿಯಾದಂತಹ ಡ್ರೈವಿಂಗ್ ಗಳನ್ನ ನಿಮಗೆ ಉಚಿತವಾಗಿ ಕಲಿಸಿಕೊಡಲಾಗುತ್ತೆ ಒಂದು ಭಾರಿ ವಾಹನ ಚಾಲನಾ ತರಬೇತಿ ಮತ್ತು ಲಘು ವಾಹನ ಚಾಲನಾ ತರಬೇತಿ ಈ ಒಂದು ಎರಡು ರೀತಿಯ ಡ್ರೈವಿಂಗ್ಗಳನ್ನು ನಿಮಗೆ ತಿಳಿಸ್ಕೊಡಲಾಗುತ್ತೆ ಅಂದರೆ ಇಲ್ಲಿ ಭಾರಿ ವಾಹನ ಚಾಲನಾ ತರಬೇತಿ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಪ್ಯಾಸೆಂಜರ್ ಬಸ್ಗಳಾಗಿರ್ಬೋದು ಅಥವಾ ಪ್ಯಾಸೆಂಜರ್ ವಾಹನಗಳೇನಿರ್ತವೆ ಅವುಗಳಿಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಇನ್ನು ಲಘು ವಾಹನ ಚಾಲನಾ ತರಬೇತಿ ಅಂತಂದರೆ ಕಾರುಗಳಂಥ ಒಂದು ಡ್ರೈವಿಂಗನ್ನು ನಿಮಗೆ ಇದರ ಮುಖಾಂತರ ಕಲಿಸ್ಕೊಡಲಾಗುತ್ತೆ ಒಟ್ಟು ಮೂವತ್ತು ದಿನಗಳ ಕಾಲಾವಧಿಯಲ್ಲಿ ನಿಮಗೆ ಉಚಿತವಾದಂಥ ಚಾಲನಾ ತರಬೇತಿಯನ್ನು ನೀಡಲಾಗುತ್ತೆ ಮತ್ತೆ ರೂಮಿನ ವ್ಯವಸ್ಥೆ ಕೂಡ ಇಲ್ಲಿ ಉಚಿತವಾಗಿರುತ್ತೆ ಹಾಗಾದರೆ ನಿರುದ್ಯೋಗ ಯುವಕರು ಯುವತಿಯರು ಈ ಒಂದು ಉಚಿತವಾದಂಥ ಚಾಲನಾ ತರಬೇತಿಯನ್ನು ಪಡಿಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಅರ್ಹತೆಗಳನ್ನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಮತ್ತೆ ಯಾವ್ಯಾವ ದಾಖಲಾತಿಗಳು ಇರಬೇಕು ನಿಮ್ಮ ಹತ್ರ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವೇನಾದರೂ ಲಘು ವಾಹನ ಚಾಲನಾ ತರಬೇತಿಯನ್ನ ಪಡಿಬೇಕಾದ್ರೆ ಅಂದ್ರೆ ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಅನ್ನ ನೀವು ಕಲಿಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು ಎಲಿಜಿಬಿಲಿಟಿ ಏನೇನು ಹೊಂದಿರಬೇಕು ಅನ್ನೋದನ್ನ ಈಗ ನಾವು ನೋಡೋಣ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂಥ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕು ಇನ್ನು ಅರ್ಜಿ ಸಲ್ಲಿಸ್ತಾ ಇದ್ದೀರಪ್ಪ ಅಂತಂದರೆ ನಿಮಗೆ ವಯಸ್ಸು ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಮೂವತ್ತೈದು ವರ್ಷದ ಒಳಗಡೆ ನಿಮ್ಮ ವಯಸ್ಸು ಇರಬೇಕು ಇನ್ನು ಐದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ ಅದ್ರ ಜೊತೆಗೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಇನ್ನು ನೀವು ಈ ಒಂದು ಲಘು ವಾಹನ ಚಾಲನಾ ತರಬೇತಿಗೆ ಅರ್ಜಿ ಸಲ್ಲಿಸ್ತಾ ಇದೀರಪ್ಪ ಅಂತಂದರೆ ನೀವೇನು ಮಾಡಬೇಕು ಈ ಒಂದು ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ರೆಸಿಡೆನ್ಸಿಯಲ್ ಕೌಶಲ್ಯವನ್ನು ನೀವು ಆಯ್ಕೆ ಮಾಡಿಕೊಂಡಿರಬೇಕು ಅಂದರೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ಒಂದು ಆಪ್ಷನನ್ನು ನೀವು ಆಯ್ಕೆ ಮಾಡಿಕೊಂಡಿರಬೇಕು ಇಷ್ಟು ಎಲಿಜಿಬಿಲಿಟಿಯನ್ನು ಮತ್ತೆ ದಾಖಲಾತಿಗಳನ್ನು ಹೊಂದಿದ್ರೆ ನೀವು ಲಘು ವಾಹನ ಚಾಲನಾ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಎರಡನೇದಾಗಿ ಭಾರಿ ವಾಹನ ಚಾಲನಾ ತರಬೇತಿಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಮತ್ತು ಯಾವ್ಯಾವ ಎಲಿಜಿಬಿಲಿಟಿಯನ್ನು ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದರೆ ಭಾರಿ ವಾಹನ ಅಂತಂದರೆ ನಿಮಗೆ ನಾನು ಹೇಳಿರೋ ಪ್ರಕಾರ ಏನು ಹೆವಿ ಪ್ಯಾಸೆಂಜರ್ ವೆಹಿಕಲ್ಗಳೇನಿರ್ತವೆ ಅಂಥ ಒಂದು ಡ್ರೈವಿಂಗನ್ನು ಕಲಿಯೋದಕ್ಕೆ ಅಂದ್ರೆ ಇಲ್ಲಿ ನೋಡ್ತಿರಬಹುದು ಮೊದಲನೇದಾಗಿ ಸೇಮ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಎರಡನೇದು ಲಘು ವಾಹನ ಚಾಲನೆ ಪರವಾನಗಿಯನ್ನ ಪಡೆದು ಕನಿಷ್ಠ ಒಂದು ವರ್ಷದ ಅವಧಿಯನ್ನ ನೀವು ಪೂರೈಸಿರಬೇಕು ಇನ್ನು ಜೊತೆಗೆ ಅರ್ಜಿ ನೀವು ಸಲ್ಲಿಸ್ತಾ ಇದೀರಪ್ಪ ಅಂತಂದ್ರೆ ಭಾರಿ ವಾಹನ ಚಾಲನಾ ತರಬೇತಿಗೆ ಅರ್ಜಿ ಸಲ್ಲಿಸ್ತಾ ಇದೀರಪ್ಪ ಅಂತಂದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಮತ್ತೆ ಮೂವತ್ತೈದು ವರ್ಷದ ಒಳಗಡೆ ವಯಸ್ಸಿರಬೇಕು ಇನ್ನು ಐದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸ್ತೀವಿ ಸಂದರ್ಭದಲ್ಲಿ ನೀವು ಎವಿ ಪ್ಯಾಸೆಂಜರ್ ವೆಹಿಕಲ್ ಡ್ರೈವಿಂಗ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕು ಇಷ್ಟು ಅರ್ಹತೆಗಳನ್ನ ಅಥವಾ ದಾಖಲಾತಿಗಳನ್ನ ಹೊಂದಿದ್ರೆ ಭಾರಿ ವಾಹನ ಚಾಲನಾ ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಅದ್ರ ಜೊತೆಗೆ ನೀವು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇದನ್ನ ಈ ಒಂದು ಉಚಿತ ಚಾಲನಾ ತರಬೇತಿಯನ್ನ ಪಡೆಯೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದ್ರೆ ಸಿಂಪಲ್ ಆಗಿ ಕೌಶಲ್ಕರ್ ಡಾಟ್ ಕಾಮ್ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ನೀವು ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ ನೀವು ಏನು ಮಾಡಬೇಕು ಇಲ್ಲಿ ಎರಡು ರೀತಿಯ ಟೋಲ್ ಫ್ರೀ ನಂಬರ್ಗಳನ್ನು ಕೊಡಲಾಗಿದೆ ದೂರವಾಣಿ ಸಂಖ್ಯೆಗಳನ್ನು ಕೊಡಲಾಗಿದೆ ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಉಚಿತವಾದಂಥ ಚಾಲನಾ ತರಬೇತಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಿಳ್ಕೊಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ನಿರುದ್ಯೋಗ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಮುಖಾಂತರ ಉಚಿತ ಚಾಲನಾ ತರಬೇತಿಯನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನು ಪಡಿಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ